ಎಲೆಕ್ಷನ್ ಹತ್ತಿರ ಬಂತು ಅಭಿವೃದ್ಧಿ ಹೆಸರಲ್ಲಿ ನಾನು ಜನರಿಗೆ ಏನು ಕೊಟ್ಟೆ ಏನು ಮಾಡಿದೆ ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಜನರ ಮುಂದೆ ಹೋಗ್ತಾ ಇದ್ದಾರೆ ಅದರಲ್ಲಿ ಬೇಸಿಕ್ ನೀಡ್ಸ್ ಅಂತಂದರೆ ಕಾನಾ ಕಪಡಾ ಮಖನ್ ರೋಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿನ್ನ ಕ್ಷೇತ್ರದಲ್ಲಿ ಪ್ರಗತಿ ಆದಿ ಆಗಿದೆ ಅಂತಂದರೆ ಮೊದಲು ಕಾಣೋದು ಅಲ್ಲಿಯ ರಸ್ತೆಗಳು ರಸ್ತೆಗಳ ಹಾಲತ್ತು ಚೆನ್ನಾಗಿದ್ದರೆ ಸ್ಥಿತಿಗತಿಗಳು ಪರವಾಗಿಲ್ಲ ಅಪ್ಪ ಎಮ್ ಎಲ್ ಎ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಇಂತ ಒಂದು ಹೊರನೋಟಕ್ಕೆ ಒಂದು ಒಪೀನಿಯನ್ ಕ್ರಿಯೇಟ್ ಆಗುತ್ತೆ ಆದರೆ ರೋಡ್ಗಳು ಕಳಪೆ ಸಂದರ್ಭದಲ್ಲಿ ಒಂದು ಗುತ್ತಿಗೆದಾರ ಮತ್ತು ಸ್ಥಳೀಯ ಎಮ್ ಎಲ್ ಎ ಏನೋ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಬರುತ್ತೆ ಇಲ್ಲದೇ ಇದ್ದರೆ ಸ್ಥಳೀಯ ಎಮ್ ಎಲ್ ಎ ಏನು ಮಾಡೇ ಇಲ್ವೇನೋ ಅನ್ನುವಂತಹ ಒಂದು ಒಪೀನಿಯನ್ಗೆ ಜನ ಬಂದುಬಿಡ್ತಾರೆ ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ವೀಕ್ಷಕರೇ ತಮಗೆ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ಕಾಂಟ್ರಾಕ್ಟರು ಕೂಡ ಇದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಕಾಮಗಾರಿಯನ್ನು ಮಾಡೋದಕ್ಕೆ ಆಗೋದಿಲ್ಲ ಕಾಮಗಾರಿಗೂ ಕೂಡ ನಾವು ಕಮಿಷನ್ ಕೊಡಬೇಕು ಅದಾದ ಮೇಲೆ ಆ ಕಾಮಗಾರಿ ಸಂಪೂರ್ಣ ಆದ ಮೇಲೆ ಬಿಲ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಕಮಿಷನ್ ಕೊಡಬೇಕು ಹೀಗಾಗಿ ನಮಗೆ ಯಾವುದೇ ರೀತಿಯ ಲಾಭವೂ ಇಲ್ಲ ಮತ್ತು ಸಂಪೂರ್ಣ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಒಬ್ಬ ಕಾಂಟ್ರಾಕ್ಟ್ರ್ ಸಾಲ ಸೋಲ ಮಾಡಿ ಏನೇನೋ ಮಾಡಿ ಕೆಲಸ ಮಾಡಿಸ್ತಾನೆ ಆದರೆ ಆತ ಏನೋ ದುಡ್ಕೋಬಹುದು ಅನ್ನುವಂಥ ಆಸೆಯಲ್ಲಿ ಕೆಲಸ ಮಾಡಿಸ್ತಿದ್ರೆ ಇದ್ ಬದ್ ದುಡ್ಡೆಲ್ಲ ರಾಜಕಾರಣಿಗಳಿಗೆ ಕೊಟ್ಟು ತಾವು ಬಾಯ್ ಬಾಯಿ ಪಡ್ಕೊಳ್ವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಕಾಂಟ್ರಾಕ್ಟರ್ಸ್ ಎಲ್ಲ ನಾವು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಕೆಂಪಣ್ಣ ನೇತೃತ್ವದಲ್ಲಿ ಅದೆಷ್ಟೋ ಜನ ಕಾಂಟ್ರಾಕ್ಟರ್ಸ್ ಹೊರಗಡೆ ಬಂದು ಸರ್ಕಾರದ ಮೇಲೆ ಮತ್ತು ಕಮಿಷನ್ ಬಗ್ಗೆ ಮಾತಾಡಿದ್ರು ಆದರೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಈ ಪ್ರಕರಣ ಅಥವಾ ಈ ವಿಷಯ ಅಥವಾ ಈ ಹಗರಣ ಏನಿದೆ ಇದು ನಿಜ ಏನು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಪರ್ಟಿಕ್ಯುಲರ್ ಆಗಿ ಕೆಂಪಣ್ಣ ಅವರ ಜೊತೆಗೆ ಮಂಜುನಾಥ್ ಅನ್ನುವಂತಹ ಕಾಂಟ್ರಾಕ್ಟರ್ ಮಾತಾಡ್ತಾ ಕೆಲವೊಂದು ಎಂ ಎಲ್ ಎಗಳು ಮತ್ತು ತಾನು ಕೊಟ್ಟಿರುವಂತಹ ಕಮಿಷನ್ ಹಣದ ಬಗ್ಗೆ ಮಾತಾಡಿದರು ಅಷ್ಟೇ ಅಲ್ಲ ಇತ್ತೀಚೆಗೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅದು ತಿಪ್ಪಾರೆಡ್ಡಿ ಅವರದ್ದು ಅದಕ್ಕೆ ತಿಪ್ಪಾರೆಡ್ಡಿ ಅವರ ಉತ್ತರ ಪ್ರತಿಕ್ರಿಯೆ ಏನೇ ಇರಬಹುದು ಆದರೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಸುದ್ದಿ ಏನಿದೆ ಇದು ಎಷ್ಟರ ಮಟ್ಟಿಗೆ ತಿಪ್ಪಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಕಾಮಗಾರಿಗಳು ನಡೆದಿದ್ದಿವೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಮತ್ತು ಉದಾಹರಣೆ ನಾನು ಜಾಸ್ತಿ ಹೇಳಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಆದರೆ ನೀವೇ ನೋಡಿ ವೀಕ್ಷಕರೇ ನೀವೇ ತೀರ್ಮಾನ ಮಾಡಿ ಏನು ನಡೆದಿದೆ ಹೇಗೆ ನಡೆದಿದೆ ಅಂತ ಎಕ್ಸಾಕ್ಟ್ಲಿ ನಾನು ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಾನು ಪಕ್ಕದಲ್ಲೇ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಯಾವ ರೀತಿ ರೋಡ್ ಮಾಡಿದ್ದಾರೆ ಯಾವ ರೀತಿ ರೋಡಲ್ಲಿ ಹೆಂಗೆ ಹಕ್ಳಿ ಹಕ್ಳಿ ಎದ್ದು ಬರ್ತಾ ಇದೆ ಯಾವ ರೀತಿ ರೋಡು ಕ ಕನ್ಸ್ಟ್ರಕ್ಷನ್ ಆಗಿದೆ ಇದನ್ನೇ ತಾನೇ ನಾವು ಫಾರ್ಟಿ ಪರ್ಸೆಂಟ್ ಅಂತ ಅನ್ನೋದು ಇನ್ಯಾವುದನ್ನು ರೀ ಫಾರ್ಟಿ ಪರ್ಸೆಂಟ್ ಹಾಕಿದ ರೋಡ್ ಹಿಂಗೆ ಕಿತ್ತು ಬರ್ತಾ ಇದೆ ಅಂತಂದರೆ ಹಾಗಾದ್ರೆ ಆ ಆಡಿಯೋ ನಿಜಾನ ಹಾಗಾದರೆ ಅವತ್ತು ಮಂಜುನಾಥ್ ಅವ್ರು ಮಾಡಿರುವಂತಹ ಆ್ಯಾಲಿಗೇಷನ್ ನಿಜಾನ ಇತ್ತೀಚೆಗೆ ನಮ್ಮ ಇವರು ಗುಳಿಯಟ್ಟಿ ಶೇಖರ್ ಅವರು ಅದು ಬಿ ಜೆ ಪಿ ಗೌರ್ಮೆಂಟ್ನ ಭಾಗಿ ಶಾಸಕ ತಮ್ಮದೇ ಸರ್ಕಾರದ ವಿರುದ್ಧ ಪತ್ರ ಬರೆದು ಚಿತ್ರದುರ್ಗದಲ್ಲಿ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಅಂತ ಹೇಳಿದ್ದು ನಿಜ ಅಂತ ಅನಿಸ್ತಾ ಇದೆ ಚಿತ್ರದುರ್ಗದಲ್ಲಿ ಏಳ್ನೂರಿಂದ ಎಂಟುನೂರು ಕೋಟಿ ಕಾಮಗಾರಿ ಆಗಿದೆ ನನ್ನ ಹತ್ತಿರ ಬಿಲ್ಡಿಂಗ್ ಕೆಲಸ ಮಾಡಿದ್ದಾಗ ಒಂದು ಕೋಟಿಗೆ ಹತ್ತು ಪರ್ಸೆಂಟ್ ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ತೊಂಬತ್ತು ಲಕ್ಷ ಕೊಟ್ಟಿದ್ದೇನೆ ಅಂತ ಅಂತ ಮಂಜುನಾಥ್ ಅವರು ಹೇಳಿದ್ರು ಕಾಂಟ್ರಾಕ್ಟರ್ ಆದರೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಕಮಿಷನ್ ರೋಡ್ ಹೇಗಿರ್ತವೆ ಕಮಿಷನ್ ರೋಡ್ಗಳು ಯಾವ ರೀತಿ ಕಮಿಷನ್ಗೋಸ್ಕರ ಇಡೀ ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿ ಇಂಥ ರೋಡ್ಗಳಲ್ಲಿ ಓಡಾಡಿದ್ರೆ ಜನ ಏನು ಬದುಕ್ತಾರೆನ್ರಿ ಕೈಕಾಲು ಮುರ್ಕೊಳ್ತಾರೆ ಇಲ್ದಿದ್ರೆ ಸಾಯ್ತಾರೆ ಬೆಂಗಳೂರಲ್ಲೂ ನಡೆದಿದೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಮಿಷನ್ ಕರ್ಮಕಾಂಡ ಎಂ ಎಲ್ ಎ ತಿಪ್ಪಾರೆಡ್ಡಿ ಕ್ಷೇತ್ರದಲ್ಲಿ ನಡೀತು ಕಳಪೆ ಕಾಮಗಾರಿ ಕಿತ್ತು ಬರ್ತಾ ಇದೆ ಮೂರು ಕೋಟಿ ಹದಿನೇಳು ಲಕ್ಷ ವೆಚ್ಚದ ರೋಡ್